ಮರ ಮತ್ತು ಮನುಷ್ಯನ ನಡುವೆ ಒಂದಕ್ಕೊಂದು ಅವಿನಾಭಾವವಾದ ಸಂಬಂಧ ಇದೆ. ಮರ ಮನುಷ್ಯನಿಗೆ ಉಸಿರಾಡಲಿಕ್ಕೆ ಆಮ್ಲಜನಕವನ್ನು ಕೊಡುತ್ತದೆ. ಅದೇ ರೀತಿ ನಾವು ಉಸಿರಾಡಿದ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಮರಗಳಿಗೆ ಕೊಡ್ತೇವೆ. ಹೀಗೆ ಒಂದು ವೇಳೆ ಮರಗಳು ಇಲ್ಲ ಅಂತ ಹೇಳಿದ್ರೆ ಈ ಭೂಮಿಯ ಮೇಲೆ ನಾವು ಬದುಕಲಿಕ್ಕೆ ಸಾಧ್ಯ ಇತ್ತ ಮಕ್ಕಳೇ? ಖಂಡಿತ ಇಲ್ಲ. ಮರ ಮತ್ತು ಮನುಷ್ಯ ಈ ಒಂದಕ್ಕೊಂದು ಅವಿನಾಭಾವವಾದ ಸಂಬಂಧವನ್ನ ಹೊಂದಿದ್ದಾರೆ. ಇದು ಗಾಳಿ ಬಂದಾಗ ಮರಗಳು ಏನಾಗ್ತವೆ ಮಕ್ಕಳೇ? ನಿಮಗೆ ಗೊತ್ತಿದೆ, ಜೋರಾಗಿ ಅಲುಗಾಡ್ತದೆ, ಹೌದಾ ಅಲ್ವಾ? ಅಲುಗಾಡಿ ನಮಗೆ ತಂಪಾದ ಗಾಳಿಯನ್ನ ಕೊಡ್ತದೆ. ಇಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಕೂಡ ನೋಡಿ, ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಕೂಡ ತೂಗಿ ತೂಗಿ ಮರಗಳೇ ಎನ್ನುವಂತಹ ಒಂದು ಸುಂದರವಾದಂತಹ ಕವಿತೆಯನ್ನ ರಚನೆ ಮಾಡಿದ್ದಾರೆ. ಈ ಕವಿತೆಯಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಮರಗಳು ಮನುಷ್ಯನಿಗೆ ಯಾವ ರೀತಿ ಸಹಾಯವನ್ನ ಮಾಡ್ತವೆ, ಮನುಷ್ಯರಲ್ಲಿ ಇಲ್ಲದೇ ಇರುವಂತಹ ಯಾವ ಉತ್ತಮ ಅಂಶಗಳು ಮರಗಳಲ್ಲಿ ಇದೆ, ಮರಗಳು ಯಾವ ರೀತಿ ಸತ್ಯ ಅಹಿಂಸೆ ನಿಸ್ವಾರ್ಥದ ಪ್ರತೀಕಗಳು ಆಗಿದೆ ಎನ್ನುವುದನ್ನ ಕವಿ ಈ ಒಂದು ಕವನದಲ್ಲಿ ಅವರು ತಿಳಿಸಿದ್ದಾರೆ ಮಕ್ಕಳೇ. ಹಾಗಾದ್ರೆ ಕವನದ ಕಡೆಗೆ ಹೋಗೋಣ. ಮೊದಲು ಕೃತಿಕಾರರ ಪರಿಚಯವನ್ನ ನೋಡೋಣ ಮಕ್ಕಳೇ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನೈಷಿಲ ಭಟ್ಟ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಇವರು ನಿನ್ನೆಗೆ ನನ್ನ ಹಾಡು, ವೃತ್ತಾಸುಳಿ, ಹೊಳೆ ಸಾಲಿನ ಮರ, ಬಾರೋ ವಸಂತ, ಭಾವ ಸಂಗಮ, ದೀಪಿಕಾ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಹೊರಳು ದಾರಿಯಲ್ಲಿ ಕಾವ್ಯ, ನಂದನ, ಚಿನ್ನದ ಹಕ್ಕಿ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಜೊತೆಗೆ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ತೂಗಿ ತೂಗಿ ಮರಗಳೇ ಎನ್ನುವಂತಹ ಪದ್ಯವನ್ನ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿದ್ದಾರೆ. ನೋಡಿ, ಕವಿಯ ಹೆಸರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಜನನ ಇವರು ಯಾವಾಗ ಜನಿಸಿದ್ರು ಅಂತ ಹೇಳಿದ್ರೆ 1936ರಲ್ಲಿ. ಇಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಜನಿಸಿದ್ರು. ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಶಿವಮೊಗ್ಗದಲ್ಲಿ 1936ನೇ ಇಸವಿಯಲ್ಲಿ ಇವರು ಜನಿಸಿದ್ರು. ಇವರು ಬರೆದಂತಹ ಪ್ರಮುಖ ಕೃತಿಗಳು ಯಾವುದೆಲ್ಲ ಅಂತ ನೋಡೋದಾದ್ರೆ, ನಿನ್ನೆಗೆ ನನ್ನ ಹಾಡು, ವೃತ್ತಾಸುಳಿ, ಹೊಳೆ ಸಾಲಿನ ಮರ, ಬಾರೋ ವಸಂತ, ಭಾವ ಸಂಗಮ, ದೀಪಿಕಾ ಇನ್ನು ಮುಂತಾದ ಕೃತಿಗಳ ಅವರು ರಚನೆಯನ್ನ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇವರ ಕೃತಿಗಳು ನಿನ್ನೆಗೆ ನನ್ನ ಹಾಡು, ವೃತ್ತಾಸುಳಿ, ಹೊಳೆ ಸಾಲಿನ ಮರ, ಬಾರೋ ವಸಂತ, ಭಾವ ಸಂಗಮ, ದೀಪಿಕಾ ಇನ್ನು ಮುಂತಾದ ಕೃತಿಗಳ ರಚನೆಯನ್ನ ಮಾಡಿದ್ದಾರೆ. ಈ ಎಲ್ಲ ಕೃತಿಗಳನ್ನು ಯಾವ ಕಾವ್ಯನಾಮದಿಂದ ಅವರು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೈಶಿಲ ಭಟ್ಟ. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕಾವ್ಯನಾಮ ಯಾವುದು ಅಂತ ಕೇಳಬಹುದು. ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕಾವ್ಯನಾಮ ನೈಶಿಲ ಭಟ್ಟ. ಇನ್ನು ಪ್ರಶಸ್ತಿಗಳು, ಅವರಿಗೆ ಯಾವೆಲ್ಲ ಪ್ರಶಸ್ತಿಗಳು ಅರಸಿ ಬಂದಿವೆ ಅಂತ ನೋಡೋದಂದ್ರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನೋದು ಯಾವ ಕೃತಿಗೆ ದೊರೆತಿದೆ ಅಂತ ಹೇಳಿದ್ರೆ, ಹೊರಳು ದಾರಿಯಲ್ಲಿ ಕಾವ್ಯ, ನಂದನ, ಚಿನ್ನದ ಹಕ್ಕಿ ಈ ಮೂರು ಕೃತಿಗಳಿಗೂ ಕೂಡ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮೂರು ಕೃತಿಗಳು, ಹೊರಳು ದಾರಿಯಲ್ಲಿ ಕಾವ್ಯ, ನಂದನ, ಚಿನ್ನದ ಹಕ್ಕಿ ಈ ಮೂರು ಕೃತಿಗಳಿಗೆ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನೋದು ದೊರೆತಿದೆ. ಅದೇ ರೀತಿ ಕಾರಂತ ಪ್ರಶಸ್ತಿಯೂ ದೊರೆತಿದೆ, ಆರ್ಯಭಟ ಪ್ರಶಸ್ತಿಯೂ ದೊರೆತಿದೆ, ಅಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಇವರಿಗೆ ದೊರೆತಿದೆ. ಈ ಎಲ್ಲ ಪ್ರಶಸ್ತಿಗಳಿಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಭಾಜನರಾಗಿದ್ದಾರೆ. ಪದ್ಯದ ಕಡೆಗೆ ಹೋಗೋಣ ಮಕ್ಕಳೇ. ಮೊದಲು ಪಾದ ಪ್ರವೇಶವನ್ನ ನೋಡೋಣ. ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ. ಮಾನವನ ಪಾಲಿಗೆ ಮರಗಳು ವರಗಳಾಗಿವೆ. ನಮಗೆ ಶುದ್ಧ ಗಾಳಿ, ನೆರಳು, ಹಣ್ಣು, ತಂಪು ನೀಡುತ್ತವೆ ನಿಜ. ಅದರ ಜೊತೆಗೆ ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುವುದನ್ನು ಕವಿ ಗುರುತಿಸಿದ್ದಾರೆ.
ಮರಗಳಿಗೆ ಋಷಿ ಸಮಾನವಾದ ಮನಸ್ಸಿದೆ. ಅವು ಸತ್ಯ, ತ್ಯಾಗ, ಅಹಿಂಸೆಯ ನಿಲುವು ಎಂಬುದನ್ನು ಕವಿ ಬಣ್ಣಿಸಿದ್ದಾರೆ. ಮರದ ಬದುಕಿನಂತೆ ನಮ್ಮ ಬದುಕು ರೂಪಿತಗೊಳ್ಳಬೇಕು ಎಂಬುದು ಕವಿತೆಯ ಆಶಯವಾಗಿದೆ. ಕವಿ ಇಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಹೇಳ್ತಾ ಇದ್ದಾರೆ, ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೇವೆ. ನೀವು ಕೇಳಿರ್ಬೋದು ನಿಮ್ಮ ಮನೆಯಲ್ಲಿ ಹಿರಿಯರು ಮಾತಾಡುವುದನ್ನು, ಮರವನ್ನು ಕಲ್ಪವೃಕ್ಷ ಅಂತ ಕರಿತೇವೆ. ಏನು ಕಲ್ಪವೃಕ್ಷ ಅಂತ ಹೇಳಿದ್ರೆ, ಕೇಳಿದ್ದನ್ನು ಕೊಡುವುದಕ್ಕೆ, ಕೇಳಿದ್ದನ್ನು ಕೊಡುವಂತಹ ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರೆಯುತ್ತೇವೆ. ಹಿಂದಿನ ಕಾಲದಲ್ಲಿ ರಾಕ್ಷಸರಿಗೂ ದೇವತೆಗಳಿಗೂ ಸಮುದ್ರ ಮಂಥನ ಎನ್ನುವುದು ನಡೆಯುತ್ತದೆ. ಮತ್ತೆ ಅಮೃತಕ್ಕೋಸ್ಕರ ಅವರು ಸಮುದ್ರ ಮಂಥನವನ್ನು ನಡೆಸ್ತಾರೆ. ಆ ಸಮುದ್ರ ಮಂಥನವನ್ನು ಮಾಡುವಾಗ ಕೆಲವೊಂದು ವಸ್ತುಗಳ ಉತ್ಪನ್ನ ಆಗುತ್ತೆ. ಹಾಗೆ ಉತ್ಪನ್ನ ಆಗದರಲ್ಲಿ ಕಲ್ಪವೃಕ್ಷವೂ ಕೂಡ ಒಂದು. ಈ ಕಲ್ಪವೃಕ್ಷ ದೇವತೆಗಳ ಪಾಲಾಗ್ತದೆ. ದೇವತೆಗಳು ಕೊಂಡೋಗಿ ಅದನ್ನ ದೇವಲೋಕದಲ್ಲಿ ಇಟ್ಟುಕೊಳ್ತಾರೆ. ಅಂದ್ರೆ ಕೇಳಿದ್ದನ್ನ ಕೊಡುವುದಕ್ಕೆ ನಾವು ಕಲ್ಪವೃಕ್ಷ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ಮರವನ್ನು ನಾವು ಕೇಳಿದನ್ನ ಕೊಡ್ತದ ಮಕ್ಕಳೇ? ಆ ಅರ್ಥದಲ್ಲಿ ಈಗ ಮರದಿಂದ ನಮಗೆ ಅನೇಕ ಉಪಯೋಗಗಳಿವೆ. ಈಗ ಉದಾಹರಣೆಗೆ ಹೇಳುವುದಾದ್ರೆ ತೆಂಗಿನ ಮರ, ನೀವೆಲ್ಲರೂ ತೆಂಗಿನ ಮರವನ್ನ ನೋಡಿದ್ದೀರಿ ಅಲ್ವಾ? ತೆಂಗಿನ ಮರದ ಪ್ರತಿಯೊಂದು ಅಂಶವೂ ಕೂಡ ನಮಗೆ ಉಪಯೋಗಕ್ಕೆ ಬರ್ತದೆ. ಅದರ ಗರಿಗಳಿಂದ ನಾವು ಮನೆಯನ್ನು ಗುಡಿಸುವ ಸಾಧನವನ್ನ ಮಾಡ್ತೇವೆ, ಹೌದಲ್ಲ? ಹಿಡಿಸುಡಿಯನ್ನ ಮಾಡ್ತೇವೆ, ಹಿಡಿಸುಡಿಯಿಂದ ಮನೆಯನ್ನ ನಾವು ಗುಡಿಸ್ತೇವೆ. ಅದೇ ರೀತಿ ಅದರ ತೊಗಟೆಗಳನ್ನ ಏನ್ ಮಾಡ್ತೇವೆ, ಅದನ್ನ ಏನು ಕಟ್ಟಿಗೆಯಾಗಿ ಅದನ್ನ ನಾವು ಉಪಯೋಗಿಸ್ತೇವೆ. ಅದರ ಮರವನ್ನ ಮನೆಗೆ ಪೀಠೋಪಕರಣವನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ತೇವೆ. ಹಾಗಾದ್ರೆ ಆ ಮರದಿಂದ, ತೆಂಗಿನ ಮರದಿಂದ ಯಾವುದಾದ್ರೂ ಒಂದು ಬಿಸಾಡುವಂತ ವಸ್ತು ಅಂತ ಇದೆಯಾ? ಖಂಡಿತ ಇಲ್ಲ. ಎಲ್ಲವನ್ನು, ತೆಂಗಿನ ಮರದ ಪ್ರತಿಯೊಂದು ವಸ್ತುವನ್ನು ಕೂಡ, ಅಂಶವನ್ನು ಕೂಡ ನಾವು ನಮ್ಮ ಬಳಕೆಗೆ ಉಪಯೋಗಿಸಿಕೊಳ್ತೇವೆ, ಹೌದಾ ಅಲ್ವಾ ಮಕ್ಕಳೇ? ಹಾಗೆ ಮಾನವನ ಪಾಲಿಗೆ ಮರಗಳು ವರಗಳಾಗಿವೆ. ವರ ಅಂತ ಹೇಳಿದ್ರೆ ಅನುಗ್ರಹ, ಬರೆದಲ್ಲಿ ವರ ಅಂತ ಹೇಳಿದ್ರೆ ಅನುಗ್ರಹ. ಮಾನವನ ಪಾಲಿಗೆ ಮರಗಳು ವರಗಳು ಆಗಿವೆ ಅಂತ ಕೇಳಿದ್ರೆ, ನಾವು ಬೇಡಿದ್ದನ್ನ ಅವುಗಳು ಈಗ ಕೊಡ್ತವೆ. ಈಗ ಒಂದು ಮಾವಿನ ಮರ ಇರ್ತದೆ, ನಾವು ಮಾವಿನ ಹಣ್ಣನ್ನ ಏನ್ ಮಾಡ್ತೇವೆ, ಪಡೆಯುತ್ತೇವೆ. ಅದೇನಾದ್ರೂ ಬೇಡ, ನಾನು ಕೊಡುವುದಿಲ್ಲ ಅಂತ ಏನಾದ್ರೂ ಹೇಳ್ತದೆ ಮಕ್ಕಳೇ? ಮಾವಿನ ಮರ, ನಾನು ನಿಮ್ಗೆ ಮಾವಿನ ಹಣ್ಣನ್ನು ಕೊಡುವುದಿಲ್ಲ, ನೀನ್ ನಂಗೆ ಕಲ್ಲನ್ನು ಬಿಸಾಡಿ ನೋವನ್ನು ಉಂಟು ಮಾಡ್ತೀಯ ಅಂತ ಏನಾದ್ರೂ ನಮ್ಗೆ ಹೇಳ್ತದ? ಖಂಡಿತ ಇಲ್ಲ. ನಾವು ನಮ್ಗೆ ಬೇಕಾದಾಗ ಮಾವಿನ ಮರದಿಂದ ಮಾವಿನ ಹಣ್ಣನ್ನು ನಾವು ಪಡ್ಕೊಳ್ತೇವೆ. ನಮಗೆ ಶುದ್ಧ ಗಾಳಿ, ನೆರಳು, ಹಣ್ಣು, ತಂಪು ನೀಡುತ್ತದೆ ನಿಜ. ಅದರ ಜೊತೆಗೆ ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುವುದನ್ನು ಕವಿ ಗುರುತಿಸಿದ್ದಾರೆ. ನಮಗೆ ಶುದ್ಧವಾದಂತಹ ಗಾಳಿ ಸಿಗ್ತದೆ. ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ವಾಸ ಮಾಡುವವರಿಗೆ ಶುದ್ಧ ಗಾಳಿ ಎನ್ನುವಂಥದ್ದು ಸಿಗ್ತದೆ ಮಕ್ಕಳೇ? ಖಂಡಿತ ಇಲ್ಲ. ಅಲ್ಲಿ ವಾಹನಗಳು ಸಂಚರಿಸುವ ವಾಹನಗಳ ದಟ್ಟಣೆ ಎನ್ನುವಂಥದ್ದು ಜಾಸ್ತಿ ಆಗಿರ್ತದೆ. ವಾಹನಗಳ ಹೊಗೆಯೇ ನಮಗೆ ಅಲ್ಲಿ ಸಿಗುವಂಥದ್ದು ಉಸಿರಾಡಲಿಕ್ಕೆ ಅಲ್ವಾ? ಆದರೆ ಹಳ್ಳಿಗಳಲ್ಲಿ ವಾಸ ಮಾಡುವವರನ್ನ ನೀವು ಒಂದು ಸಲ ನೋಡಿದ್ರೆ ಇರಬಹುದು, ಅವರು ಕಾಯಿಲೆ ಬೀಳುವುದು ಕಡಿಮೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಉಸಿರಾಡಲಿಕ್ಕೆ ಶುದ್ಧವಾದ ಗಾಳಿ ಸಿಗ್ತದೆ. ಆ ಹಳ್ಳಿಗಳಲ್ಲಿ ಮರ ಗಿಡಗಳು ಜಾಸ್ತಿ ಇರ್ತದೆ. ಮರ ಗಿಡಗಳು ಉಸಿರಾಡಿ ಬಿಟ್ಟಂತ ಆಮ್ಲಜನಕವನ್ನ ಅವರು ಏನು ಉಸಿರಾಡ್ತಾರೆ, ಅದಕ್ಕೆ ಅವರು ಉಸಿರಾಡಿ ಬಿಟ್ಟಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಮರಗಳು ತೆಗೆದುಕೊಳ್ತವೆ, ಅವುಗಳ ಉಪಯೋಗಕ್ಕೆ ತೆಗೆದುಕೊಳ್ತವೆ. ಹೀಗೆ ನೋಡಿ, ಅವುಗಳು ಶುದ್ಧವಾದಂತಹ ಗಾಳಿಯನ್ನ ಉಸಿರಾಡಲಿಕ್ಕೆ ಕೊಡ್ತವೆ. ಅದೇ ರೀತಿ ನೆರಳು. ಈಗ ಒಬ್ಬ ವ್ಯಕ್ತಿಗೆ ಬಿಸಿಲಿನಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಯಿತು ಅಂತ ಅಂದುಕೊಳ್ಳಿ. ಸುಸ್ತಾದಾಗ ಅವನು ಎಲ್ಲಾ ಕಡೆ ಮರವನ್ನ ಹುಡುಕ್ತಾನೆ. ಯಾಕೆ ಮರವನ್ನು ಹುಡುಕ್ತಾನೆ? ಮರದ ಮೇಲೆ ಹೋಗಿ ಕುತ್ಕೊಳ್ಳಿಕ್ಕ? ಖಂಡಿತ ಅಲ್ಲ. ಅವನು ಯಾಕೆ ಮರವನ್ನು ಹುಡುಕ್ತಾನೆ? ಆ ಮರದ ಕೆಳಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ ಅಂತ ಹೇಳಿ ಅಲ್ವಾ? ಮರಗಳು ಎಲೆಗಳನ್ನ ಹೊಂದಿ ಏನು ನೆರಳನ್ನ ನೀಡ್ತದೆ. ಆಯಾಸಗೊಂಡು ಬಂದಂತಹ ಮನುಷ್ಯನ ಪಾಲಿಗೆ ಮರಗಳು ನೆರಳನ್ನ ನೀಡ್ತದೆ, ತಂಪನ್ನ ನೀಡ್ತದೆ. ಅದೇ ರೀತಿ ಹಣ್ಣನ್ನ ಕೊಡ್ತದೆ. ಎಲ್ಲಾ ಮರಗಳು ಕೂಡ, ನಾವು ಎಷ್ಟೇ ಕಲ್ಲನ್ನ ಬಿಸಾಡಿ ಮರಕ್ಕೆ ನೋವು ಮಾಡಿದ್ರು ಕೂಡ ಮರ ನಮ್ಗೆ ಹಣ್ಣನ್ನ ಕೊಡುವುದಿಲ್ಲ ಅಂತ ಹೇಳ್ತದ? ಖಂಡಿತ ಇಲ್ಲ. ಯಾವುದೇ ಮರದ, ಈಗ ಮಾವಿನ ಹಣ್ಣು ನೋಡಿರ್ಬೋದು ನೀವು, ಹೋಗಿ ಏನು ಕಲ್ಲು ಬಿಸಾಡಿದ ಕೂಡಲೇ ಅದು ಮಾವಿನ ಹಣ್ಣು ನಮ್ಮ ಕೈಗೆ ಸಿಗ್ತದೆ ಅಲ್ವಾ? ಇಲ್ಲಿ ಹಣ್ಣುಗಳನ್ನ, ಎಲ್ಲಾ ಮರಗಳು ಕೂಡ ಹಣ್ಣುಗಳನ್ನ ಕೊಡ್ತದೆ. ಅದೇ ರೀತಿ ತಂಪು ನೀಡುತ್ತವೆ. ತಂಪು ಈಗಾಗಲೇ ನಾನು ಹೇಳಿದೆ, ಏನು ನೆರಳಿನಿಂದ ಬಲಲಿ ಬಂದವರಿಗೆ ತಂಪು ಗಾಳಿಯನ್ನ ಬೀಸಿ ಇವು ಅವರು ಏನು ವಿಶ್ರಾಂತಿಯನ್ನ ಪಡೆದುಕೊಳ್ಳುವ ಹಾಗೆ ಮಾಡ್ತದೆ. ಅದರ ಜೊತೆಗೆ ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುತ್ತದೆ. ಕವಿ ಇಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮರ ಇವೆಲ್ಲವನ್ನ ನೀಡಿ
ಗೊತ್ತಿದೆ ನಮಗೆ, ಅದು ಗೊತ್ತಿದೆ ನಮಗೆ. ಅದರ ಜೊತೆಗೆ ಮರ ಒಂದು ನಮ್ಮ ಬದುಕಿಗೆ ನೀತಿ ಪಾಠ ಆಗಿದೆ. ಯಾವ ರೀತಿ ನೀತಿ ಪಾಠ ಆಗಿದೆ ಎನ್ನುವುದನ್ನು ನಾವು ಈ ಪದ್ಯದ ಮೂಲಕ ತಿಳಿಯೋಣ. ಅಂದ್ರೆ ಮರದ ಮೂಲಕ ನಾವು ಕೆಲವೊಂದು ಮೌಲ್ಯಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಮರಕ್ಕೆ ಏನೋ ವಿಶೇಷವಾದಂತಹ ಕೆಲವೊಂದು ಮೌಲ್ಯಗಳು ಇವೆ. ಆ ಮೌಲ್ಯಗಳು ಯಾವುದು ಅದನ್ನ ನಾವು ಈಗ ಮನುಷ್ಯರು ನಾವೆಲ್ಲರೂ ಕೂಡ ಸ್ವಾರ್ಥಿಗಳಾಗ್ತಾ ಇದ್ದೇವೆ ಮಕ್ಕಳೇ. ಆದ್ರೆ ಮರ ಯಾವತ್ತಾದ್ರೂ ತನ್ನಲ್ಲಿ ಸ್ವಾರ್ಥದ ಗುಣವನ್ನ ಇಟ್ಟುಕೊಂಡಿದ? ಒಂದು ವೇಳೆ ಅದು ಸ್ವಾರ್ಥಿ ಆಗ್ತಾ ಇದ್ರೆ ನಮ್ಗೆ ಯಥೇಚ್ಛವಾಗಿ ಗಾಳಿಯನ್ನ ಅಥವಾ ಹಣ್ಣನ್ನ ನೀಡ್ತಾ ಇತ್ತ? ಖಂಡಿತ ಇಲ್ಲ. ಇಂತಹ ಗುಣಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವುದಾಗಿ ಕವಿ ಹೇಳ್ತಾ ಇದ್ದಾರೆ. ಮರಗಳಿಗೆ ಋಷಿ ಸಮಾನವಾದ ಮನಸ್ಸಿದೆ. ಋಷಿ ಅಂತ ಹೇಳಿದ್ರೆ ಸನ್ಯಾಸಿಗಳು. ಸನ್ಯಾಸಿ ಅಂತ ನಾವು ಯಾರನ್ನ ಕರಿತೇವೆ? ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳ ಪಾತ್ರ ಮಹತ್ತರವಾಗಿತ್ತು. ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಕಾಡಿನಲ್ಲಿ ಹೋಗಿ ಘೋರವಾದ ತಪಸ್ಸನ್ನ ಆಚರಿಸ್ತಾ ಇದ್ರು. ತಪಸ್ಸನ್ನ ಆಚರಿಸಿ ದೇವರನ್ನ ಒಲಿಸಿಕೊಂಡು ಸಮಾಜದ ಅಲ್ಲಿ ದೇವರಿಂದ ವರವನ್ನ ಪಡೆದು ಅವರು ಸಮಾಜದ ಉದ್ಧಾರಕ್ಕಾಗಿ ತನ್ನ ಜೀವಮಾನ ಪೂರ್ತಿ ಶ್ರಮಿಸ್ತಾ ಇದ್ರು ಮಕ್ಕಳೇ. ಸನ್ಯಾಸಿಗಳು ಅಂತ ಹೇಳಿದ್ರೆ ಮನೆ ಮಠ ಎಲ್ಲವನ್ನ ಬಿಟ್ಟು ಜನರ ಕಲ್ಯಾಣಕ್ಕಾಗಿ ದುಡಿಯುವವರನ್ನ ನಾವು ಸನ್ಯಾಸಿಗಳು ಅಂತ ಹೇಳ್ತೇವೆ. ಅವರಲ್ಲಿ ಸ್ವಾರ್ಥ ಎನ್ನುವಂತ ಗುಣ ಇದೆಯಾ? ನಾವು ನಮ್ಗೆ ಮಾತ್ರ ನನ್ನದು ಮಾತ್ರ ಎನ್ನುವಂತ ಸ್ವಾರ್ಥ ಗುಣ ಇದೆಯಾ? ಖಂಡಿತ ಅವರ ಹತ್ತಿರ ಸ್ವಾರ್ಥ ಗುಣ ಎನ್ನುವಂಥದ್ದು ಇರುವುದಿಲ್ಲ. ಸ್ವಾರ್ಥ ಇಲ್ಲದೆ ಇರುವಂತಹ ನಿಸ್ವಾರ್ಥಿಗಳು ಯಾರಾಗಿರ್ತಾರೆ? ಅವರು ಸನ್ಯಾಸಿಗಳು ಆಗಿರ್ತಾರೆ. ಇಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಹೇಳ್ತಾ ಇದ್ದಾರೆ, ಮರಕ್ಕೆ ಕೂಡ ಸನ್ಯಾಸಿಗಳಿಗೆ ಇರುವಂತಹ ಗುಣನೇ ಇದೆ. ಮರನೂ ಕೂಡ ತನ್ನಲ್ಲಿ ಯಾವುದೇ ರೀತಿಯಂತಹ ಸ್ವಾರ್ಥದ ಗುಣವನ್ನ ತನ್ನಲ್ಲಿ ಹೊಂದಿರುವುದಿಲ್ಲ. ಅದು ನಿಸ್ವಾರ್ಥ ಮನೋಭಾವನೆಯನ್ನ ತನ್ನಲ್ಲಿ ಹೊಂದಿದೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಅವು ಸತ್ಯ ತ್ಯಾಗ ಅಹಿಂಸೆಯ ನಿಲುವು ಎಂಬುದನ್ನ ಕವಿ ಬಣ್ಣಿಸಿದ್ದಾರೆ. ಬಣ್ಣಿಸುವುದು ಅಂತ ಹೇಳಿದ್ರೆ ಹೊಗಳುವುದು. ಸತ್ಯ ಯಾವತ್ತೂ ಕೂಡ ಮನುಷ್ಯರಾದ ನಾವು ಸತ್ಯವನ್ನೇ ನುಡಿಬೇಕು. ತ್ಯಾಗ ನಮ್ಮಲ್ಲಿ ಇರುವುದನ್ನು ಬೇರೆಯವರಿಗೆ ಕೊಡುವುದು ಅಲ್ವಾ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಹೆಚ್ಚಿಗೆ ಇರುವುದನ್ನು ನೀವು ಬೇರೆಯವರಿಗೆ ಕೊಟ್ಟರೆ ಅದು ತ್ಯಾಗ ಅಂತ ಅನಿಸ್ತದ? ಖಂಡಿತ ಇಲ್ಲ. ನಿಮ್ಗೆ ಯಾವುದಾದ್ರೂ ಒಂದು ವಸ್ತು ಅಚ್ಚುಮೆಚ್ಚಿನದಾಗಿರ್ತದೆ ಅಲ್ವಾ, ತುಂಬಾ ಇಷ್ಟ ನಿಮ್ಗೆ ಆ ವಸ್ತುವನ್ನ ಯಾರಾದ್ರೂ ಬೇರೆಯವರು ಕೇಳಿದ್ರು ಅಂದುಕೊಳ್ಳಿ, ಆಗ ನಾವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅವರಿಗೆ ಕೊಟ್ಟು ಬಿಡ್ತೇವೆ. ಅದು ಏನನ್ನಿಸ್ತದೆ? ತ್ಯಾಗ ಅಂತ ಅನಿಸಿಕೊಳ್ತದೆ. ಅದು ಬಿಟ್ಟು ನಮ್ಮಲ್ಲಿರುವುದನ್ನ ನಾವು ಬೇರೆಯವರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಏನನ್ನಿಸ್ತದೆ? ತ್ಯಾಗ ಅಂತ ಅನಿಸ್ಕೊಳ್ತದ? ಖಂಡಿತ ಇಲ್ಲ. ನಮ್ಮಲ್ಲಿ ಇರುವುದನ್ನ ನಮ್ಗೆ ಇಷ್ಟವಾದಂತ ಯಾವುದೇ ಒಂದು ವಸ್ತುವನ್ನ ಬೇರೆಯವರಿಗೆ ಕೊಡುವುದಕ್ಕೆ ನಾವು ತ್ಯಾಗ ಅಂತ ಹೇಳ್ತೇವೆ. ಅದೇ ರೀತಿ ಅಹಿಂಸೆ, ಹಿಂಸೆಯನ್ನು ಮಾಡದೆ ಇರುವಂಥದ್ದು, ಹಿಂಸಾ ಮನೋವೃತ್ತಿಯನ್ನ ತಮ್ಮಲ್ಲಿ ಅಳವಡಿಸಿಕೊಳ್ಳದೆ ಇರುವಂಥದ್ದು ಅಹಿಂಸೆಯನ್ನ ಮಾಡುವಂಥದ್ದು. ಈ ಅಹಿಂಸೆಯ ನಿಲುವು ಎಂಬುದನ್ನ ಕವಿ ಬರೆಸಿದರು. ಇಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಮರಕ್ಕೆ ಏನಂತ ಹೇಳಿದ್ದಾರೆ? ಸತ್ಯ ತ್ಯಾಗ ಅಹಿಂಸೆಯನ್ನು ಹೊಂದಿದೆ. ಯಾವುದು ಯಾವುದಲ್ಲಿ ಹೊಂದಿದೆ ಅಂತ ಕವಿ ಹೇಳ್ತಾ ಇದ್ದಾರೆ? ಮರ ಒಂದು ಹೊಂದಿದೆ. ಮರದಲ್ಲಿ ಈ ಗುಣಗಳು ಇದೆ, ಸತ್ಯ ತ್ಯಾಗ ಅಹಿಂಸೆಯ ಗುಣಗಳು ಮರದಲ್ಲಿ ಇದೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಮರದ ಬದುಕಿನಂತೆ ನಮ್ಮ ಬದುಕು ರೂಪಿತಗೊಳ್ಳಬೇಕು ಎಂಬುದು ಕವಿತೆಯ ಆಶಯವಾಗಿದೆ. ಇಲ್ಲಿ ಕವಿತೆಯ ಮುಖ್ಯ ಆಶಯ ಏನು? ಮರದ ಬದುಕಿನಂತೆ ನಮ್ಮ ಮನುಷ್ಯರಾದ ನಮ್ಮ ಬದುಕು ರೂಪಿತಗೊಳ್ಳಬೇಕು. ಅಂದ್ರೆ ಮರ ಹೇಗೆ ತನ್ನಲ್ಲಿ ಸತ್ಯ ತ್ಯಾಗ ಅಹಿಂಸೆಯ ಗುಣವನ್ನು ಹೊಂದಿದೋ, ನಿಸ್ವಾರ್ಥ ರೀತಿಯ ಗುಣವನ್ನು ಹೊಂದಿದೋ, ಅದೇ ರೀತಿ ನಾವು ನಮ್ಮಲ್ಲಿ ಈ ಗುಣಗಳನ್ನ ಅಳವಡಿಸಿಕೊಳ್ಬೇಕು. ಮರ ಯಾವತ್ತೂ ಕೂಡ ಸ್ವಾರ್ಥದ ಗುಣವನ್ನು ಹೊಂದಿರುವುದಿಲ್ಲ. ತನ್ನಲ್ಲಿರುವುದನ್ನು ಎಲ್ಲವನ್ನೂ ಕೂಡ ಜನರ ಉಪಯೋಗಕ್ಕಾಗಿ ಕೊಡ್ತದೆ. ಅದೇ ರೀತಿ ನಾವು ನಮ್ಮಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣವನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಎನ್ನುವುದು ಇಲ್ಲಿ ಕವಿತೆಯ ಮುಖ್ಯ ಉದ್ದೇಶ ಆಗಿದೆ ಅಥವಾ ಆಶಯ ಆಗಿದೆ. ಕವಿ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಮಕ್ಕಳೇ. ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ಮರಗಳೇ, ನೆಡೆದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ. ತೂಗಿ ತೂಗಿ ಮರಗಳೇ, ತೂಗಿ ಅಂತ ಹೇಳಿದ್ರೆ ಅಲುಗಾಡುವಂಥದ್ದು. ಮರಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ತೂಗಿ ನೀವು ಚೆನ್ನಾಗಿ ತೂಗಿ, ಗಾಳಿ ಬಂತು ಅಂತ ಹೇಳಿದ್ರೆ, ಜೋರಾದ ಗಾಳಿ ಬೀಸಿತು ಅಂತ ಹೇಳಿದ್ರೆ ಮರ ಏನ್ ಮಾಡ್ತದೆ? ಆಚೆ ಈಚೆ ತೂಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಚೆ ಈಚೆ ತೂಗಿದ್ರೆ ಮಾತ್ರ ಅದು ಒಳ್ಳೆಯ ಗಾಳಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಗೆ ಈಗ ಅಲ್ಲ ಮಕ್ಕಳೇ, ಏಪ್ರಿಲ್ ಮೇ ತಿಂಗಳಲ್ಲಿ ಮರದ ಗಾಳಿ ಎಷ್ಟು ಅವಶ್ಯಕವಾಗಿದೆ ಎನ್ನುವ ಅರಿವು ಬರ್ತದೆ. ಒಳಗೆ ಇರುವಂತಹ ನಿಮ್ಮ ಮನೆಯ ಒಳಗಡೆ ಇರುವಂತಹ ಯಾವುದೇ ಫ್ಯಾನ್ಗಳು ಇರಬಹುದು ಅಥವಾ ಎ ಸಿ ಇರ್ಬೋದು, ಯಾವುದು ಬೇಡ ಅಂತ ಅನಿಸ್ತದೆ. ಮನೆಯ ಹೊರಗೆ ಹೋಗಿ ಕೂತ್ಕೊಳ್ಳೋಣ, ಹೊರಗೆ ಬರುವಂತಹ ಮರದ ಮೂಲಕ ಬರುವಂತಹ ಗಾಳಿಯನ್ನ ಸ್ವಲ್ಪ ನಾವು ಸೇವಿಸೋಣ. ಆ ಗಾಳಿ ನಮ್ಮ ಬದುಕಿಗೆ ತುಂಬಾ
ತುಂಬಾ ಒಳ್ಳೆದಾಗ್ತದೆ ಎನ್ನುವಂತ ಭಾವನೆ ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಬರಬಹುದು. ಯಾಕಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಬೇಸಿಗೆಯ ಸುಡು ಬಿಸಿಲು ಎನ್ನುವಂತದ್ದು ಇರ್ತದೆ. ಮನೆಯ ಒಳಗಡೆನು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬೆವರಿನಿಂದ ಮನೆಯ ಹೊರಗಡೆನು ಸ್ವಲ್ಪ ಹೊರಗಡೆ ಹೋಗಿ ಒಂದು ಏನು ನಿಮಗೆ ಮನೆಯ ಹೊರಗಡೆ ಹೋಗಬೇಕು ಅಂತ ಅನಿಸ್ತದೆ, ಗಾಳಿ ಬೀಸಬೇಕು ಅಂತ ಅನಿಸ್ತದೆ. ಇಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಹೇಳ್ತಾ ಇದ್ದಾರೆ, ಏನು ಮರಗಳೇ ಜೋರಾಗಿ ತೂಗಿ ನೀವು ತೂಗಿ, ಯಾರಿಗೂ ಯಾರಿಗೆ ಗಾಳಿಯ ಅವಶ್ಯಕತೆ ಇದೆಯೋ ಅವರಿಗೆ ತಂಪಾದ ಗಾಳಿಯನ್ನ ನೀಡಿ. ಇಲೆಗೆ ಇಳಿದ ಮರಗಳೇ, ಇಲೆ ಅಂತ ಹೇಳಿದ್ರೆ ಭೂಮಿ ಪೃಥ್ವಿ ಧರೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರೀತೇವೆ. ಯಾವುದನ್ನ ಭೂಮಿಯನ್ನ ಇಲೆ ಎಂದು ಹೇಳ್ತೇವೆ, ಧರೆ ಅಂತಲೂ ಹೇಳ್ತೇವೆ, ವಸುಂಧರೆ ಅಂತಲೂ ಹೇಳ್ತೇವೆ, ಪೃಥ್ವಿ ಅಂತಲೂ ಹೇಳ್ತೇವೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇಲೆಗೆ ಇಳಿದ ಮರಗಳೇ, ಒಂದು ಬೀಜವನ್ನ ನಾವು ಹಾಕಿದಾಗ ಆ ಬೀಜವನ್ನು ನಾವು ಎಲ್ಲಿ ಹಾಕ್ತೇವೆ, ಭೂಮಿಯ ಒಳಗಡೆ ಹಾಕ್ತೇವೆ. ಭೂಮಿಯ ಒಳಗಡೆ ಹಾಕಿದಂತಹ ಬೀಜ ನೀರು ಗೊಬ್ಬರವನ್ನು ಹೊಂದಿ ಸಮೃದ್ಧವಾಗಿ ಬೆಳೆಯುತ್ತದೆ ನಂತರ, ಹೌದಾ ಅಲ್ವಾ? ಇಲ್ಲಿ ಕವಿ ಅದನ್ನೇ ಹೇಳ್ತಾ ಇದ್ದಾರೆ, ಭೂಮಿಯ ಒಳಗೆ ನಾವು ಬೀಜವನ್ನು ಹಾಕಿ ಅದನ್ನು ನಾವು ಬೆಳೆಸಿದಾಗ ಅದನ್ನು ಸಮೃದ್ಧವಾಗಿ ಬೆಳೆಯುತ್ತದೆ. ಹೀಗೆ ಸಮೃದ್ಧವಾಗಿ ಬೆಳೆದಂತಹ ಮರ ಏನು ಗಾಳಿಯನ್ನ ಜೋರಾಗಿ ಗಾಳಿ ಬಂದಾಗ ತನ್ನ ಎಲೆಗಳನ್ನ ಅಲ್ಲಾಡಿಸಿ ಗಾಳಿಯನ್ನ ನೀಡಿ ನೀವು ಜನರಿಗೆ ಉಪಕಾರವನ್ನ ಮಾಡಿ ನೀವು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ, ನೆಲದ ಮಧುರ ಗಾನದಲ್ಲಿ ಮಧುರ ಅಂತ ಹೇಳಿದ್ರೆ ಇಲ್ಲಿ ಇಂಪಾದ ಮಧುರ ಅಂತ ಹೇಳಿದ್ರೆ ಶುಶ್ರಾವ್ಯವಾದ ಅಥವಾ ಇಂಪಾದ ಗಾನ ಅಂತ ಹೇಳಿದ್ರೆ ಹಾಡು. ನೀವು ಕೆಲವೊಂದ್ಸಲ ನಿಮ್ಮ ಮನೆಯ ಹೊರಗಡೆ ಕೂತ್ಕೊಂಡಿದ್ರೆ ಕೇಳ್ಬೋದು ಮಕ್ಕಳೇ, ಮರಗಳು ಗಾಳಿ ಬೀಸು ಜೋರಾಗಿ ಗಾಳಿ ಬೀಸಿದಾಗ ಮರಗಳು ಒಂದು ರೀತಿಯ ಶಬ್ದವನ್ನ ಮಾಡ್ತದೆ. ನೀವು ಗಮನಿಸಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಕ್ಕಾದ್ರೂ ಗಮನಿಸಿ, ಒಂದು ಶಬ್ದವನ್ನ ಮಾಡ್ತದೆ. ಕವಿ ಇದನ್ನೇ ಹೇಳ್ತಾ ಇದ್ದಾರೆ, ನೆಲದ ಮಧುರ ಇಂಪಾದ ಗಾನದಲ್ಲಿ ಏನು ಮೂಡಿ ಬಂದ ಸ್ವರಗಳು, ಗಾಳಿ ಜೋರಾಗಿ ಬೀಸಿದಾಗ ಮರ ಏನು ಒಂದು ಶಬ್ದವನ್ನ ಮಾಡ್ತದೆ, ಆ ಶಬ್ದ ಕೇಳಿಕೆ ತುಂಬಾ ಇಂಪಾಗಿರ್ತದೆ, ಸೊಗಸಾಗಿರ್ತದೆ ಎನ್ನುವುದಾಗಿ ಇಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಹೇಳ್ತಾ ಇದ್ದಾರೆ. ಕವಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮರಗಳನ್ನ ತೂಗಿ ನೀವು ಅಲುಗಾಡಿ ಜನರಿಗೆ ಒಳ್ಳೆಯ ಗಾಳಿಯನ್ನ ನೀಡಿ. ನೀವು ತೂಗುವಾಗ ಆಚೆ ಈಚೆ ತೂಗುವಾಗ ಇಂಪಾದ ಏನು ಸ್ವರ ಬರ್ತದೆ, ಅದು ಕೇಳಿಕೆ ತುಂಬಾ ಇಂಪಾಗಿರ್ತದೆ, ನಮ್ಮ ಮನಸ್ಸಿಗೆ ತುಂಬಾ ಖುಷಿಯನ್ನು ಕೊಡ್ತದೆ ಎನ್ನುವುದಾಗಿ ಇಲ್ಲಿ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಹೇಳ್ತಾ ಇದ್ದಾರೆ.